ರಾಜ್ಯದ ಪ್ರತಿಷ್ಠಿತ ಹಾಗೂ ವೈದ್ಯಕೀಯ ಸೇವೆಗೆ ಹೆಸರುವಾಸಿಯಾಗಿರುವ ಎಂಎಸ್ ರಾಮಯ್ಯ ಆಸ್ಪತ್ರೆ ಸಮೂಹ ಸಂಸ್ಥೆ ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಬಳಿ ನೂತನ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದೆ. ಎಂಎಸ್ ರಾಮಯ್ಯ ಸಂಸ್ಥೆಯ ಮುಖ್ಯಸ್ಥ ಎಂಆರ್ ಜಯರಾಮ್ ನೂತನ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ದೇವನಹಳ್ಳಿಯ ಸುತ್ತಮುತ್ತ ತಲೆಯೆತ್ತಿರುವ ಬ್ರಿಗೇಡ್ ಅಪಾರ್ಟ್ಮೆಂಟ್ ಸೇರಿದಂತೆ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಅನುಕೂಲವಾಗುವಂತೆ ಆಸ್ಪತ್ರೆಯನ್ನು ಸ್ಥಾಪಿಸಲಾಗಿದ್ದು, ಅದರಲ್ಲೂ ವಯೋವೃದ್ಧರಿಗೆ ವಿಶೇಷ ವೈದ್ಯಕೀಯ ಚಿಕಿತ್ಸೆ ಹಾಗೂ ಆರೈಕೆಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಆಸ್ಪತ್ರೆಯ ಆಡಳಿತ ಮಂಡಳಿ ತಿಳಿಸಿದೆ. ಇವಾಗ ಜೈಶಂಕರ್ ಜೊತೆಗೆ ಬ್ರಿಗೇಡ್ಸ್ ಮತ್ತು ರಾಮಯ್ಯ ಇವರಿಬ್ಬರು ಸೇರಿ ನಾವು ಇಲ್ಲಿ ಈ ಒಂದು ಹಾಸ್ಪಿಟಲ್ನ ಪ್ರಾರಂಭ ಮಾಡಿದ್ದೇವೆ. ಇದು ಪ್ರಾರಂಭದಲ್ಲಿ ಇದು ಇವಾಗ ಶುರು ಆಗ್ತಾ ಇದೆ. ಇದು ಇನ್ನೂ ಬೇಕಾದ ಬೆಳೀತದೆ. ಇದು ಇಷ್ಟಕ್ಕೆ ಇದೇನು ನಿಲ್ಲೋದಿಲ್ಲ. ಒಂದು ಸಂಸ್ಥೆಯಲ್ಲಿ ಇಬ್ಬರು ಸೇರಿದಾಗ ಬೇಕಾದಷ್ಟು ಆಪರ್ಚುನಿಟೀಸ್ ಬರ್ತದೆ. ಈ ರೀತಿ ನಾವು ಆರೋಗ್ಯವನ್ನು ಏನು ಕೊಡುವಂಥ ಇವರು ಅವರು ಇದನ್ನೆಲ್ಲ ಕಟ್ಸಿಬಿಟ್ಟು ಎಲ್ಲರನ್ನೂ ಜನರನ್ನ ಎಲ್ಲ ಒಟ್ಟುಗೂಡಿ ಒಂದು ಟೌನ್ಶಿಪ್ಪೇ ಮಾಡುವಂಥ ಅವರ ಇದು. ಸೊ ನಾವಿಬ್ಬರೂ ಸೇರಬೇಕಾಗ್ತದೆ. ಒಂದಲ್ಲ ಒಂದು ಒಂದು ಟೌನ್ಶಿಪ್ ಬರಬೇಕು ಅಂದರೆ ಆರೋಗ್ಯ ಬರಲೇಬೇಕು, ಎರಡು ಜೊತೆಗಿರಬೇಕು, ಮತ್ತು ಎಜುಕೇಷನು, ಮೂರು ಇದ್ರೇ ಅದು ಬೆಳವಣಿಗೆ ಆಗೋದು. ಅದರಿಂದಾಗಿ ಎಲ್ಲರೂ ಒಳ್ಳೆಯದಕ್ಕೆ ಆಗ್ತಾಯಿದೆ. ಏನು ಸಮಾಜದಲ್ಲಿ ಎಲ್ಲರನ್ನು ನೋಡುವಂಥ ಒಂದು ಸ್ಥಿತಿಯಲ್ಲಿ ಆರೋಗ್ಯ ಭಾರಿ ಮುಖ್ಯ. ಅದು ಎಲ್ಲರಿಗೂ ಸಿಗುವಂಥ ರೀತಿಯಲ್ಲಿ ಆಗ್ತಾಯಿದೆ ಅದು ಅಂತ ನಾನು ಹೇಳಿಬಿಟ್ಟು ಇವತ್ತು ಆ ಒಂದು ಏನು ಇದಕ್ಕೆ ಅವರು ಭಾರಿ ಸಹಾಯವನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಮಾಡಿದ್ದಕ್ಕೆ ಅವರಿಗೆ ನಾನು ವಂದನೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ, ನಮ್ಮ ಜಯಶಂಕರ್ ಅವರಿಗೆ. ಆಮೇಲೆ ನಮ್ಮ CEO ಅವರು ಇದನ್ನೆಲ್ಲರೂ ಕೂಡ ಚೆನ್ನಾಗಿ ಬೆಳೆಸಬೇಕು ಅಂತ, ಇನ್ನು ಮುಂದೆ ಬೇಕಾದಷ್ಟು ಒಂದು ಬೆಳವಣಿಗೆ ಆಗಬೇಕು ಅಂತ ನಮ್ಮ ಉದ್ದೇಶ ಭಾರಿ ಇದೆ.